ಹಲೋ ಸ್ನೇಹಿತರೆ, ಕನ್ನಡ ಮಿಸ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ಹೊರಕತೆ ಹೇಳ್ತೀನಿ. ಅಂತ ಒಂದು ಕತೆನ ಇವತ್ತು ನಾನು ನಿಮ್ಮೊಟ್ಟಿಗೆ ತಂದಿದ್ದೀನಿ. ಅದು ಹೊರ ಕತೆಗಳು. ಯಾರಿಗೆಲ್ಲ ಹೊರ ಇಷ್ಟ ಆಗುತ್ತೋ ಅವರೆಲ್ಲ ಖಂಡಿತವಾಗಿ ಎಂಡ್ವರೆಗೆ ನೋಡಲೇಬೇಕು. ಹಾಗೆ ಮತ್ತೊಂದು ವಿಷಯ, ಈ ಕತೆ ಯಾವುದು ಕೂಡ ಕಾಲ್ಪನಿಕ ಅಲ್ಲ, ಇದೆಲ್ಲ ನೈಜ ಕತೆಗಳು. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ, ಯಾಕಂದರೆ ನನಗೆ ಲೈಕ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ತುಂಬ ಮುಖ್ಯ. ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಕತೆಗಡೆ ಹೋಗೋಣ. ಸೊ ಕತೆ ಬಗ್ಗೆ ಬರೋಕ್ಕಿಂತ ಮುಂಚೆ ನಾನೊಂದು ವಿಷಯನ ಹೇಳಲೇಬೇಕು. ಅದೇನಪ್ಪ ಅಂದರೆ, ಈ ಕತೆಲಿ ಬರೋ ನೇಮ್ ಆಗಿ ಊರಿನ ಹೆಸರನ್ನು ನಾನು ರಿವೀಲ್ ಮಾಡಲ್ಲ, ಯಾಕಂದರೆ ಅವುಗಳಿಗೆ ಅವುದೇ ಆದ ಕೆಲವೊಂದು ಮಾತು ಇದೆ. ಸೊ ಅವುಗಳಿಗೆ ಹರ್ಟ್ ಮಾಡುವ ಯಾವ ವಿಷಯನ ಕೂಡ ನಾನಿಲ್ಲಿ ತರಲ್ಲ. ಅದಕ್ಕೋಸ್ಕರ ನಂದೇ ಆದ ಒಂದು ಕಾಲ್ಪನಿಕ ನೇಮ್ ಕೊಟ್ಟು ಕತೆನ ಹೇಳ್ತಾ ಹೋಗ್ತೀನಿ. ಸೊ ಹೀಗೆ ಎಂಡ್ವರೆಗೆ ಕೇಳ್ತಾ ಹೋಗಿ. ಸೊ ಕತೆ ಇವಾಗ ಸ್ಟಾರ್ಟ್ ಆಗ್ತಿದೆ. ಸೊ ಇವಾಗ ಮೊದಲೇ ಕತೆ, ಇದರ ಹೆಸರು ಏನು ಬೇಕಾದ್ರೂ ಇಟ್ಕೊಳ್ಳಿ, ಎಂಡಲ್ಲಿ ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ಅದನ್ನ ಇಟ್ಕೊಳ್ಳಿ. ಆದರೆ ನಾ ಮಾತ್ರ ಹಾಂಟೆಡ್ ಜರ್ನಿ ಅಂತ ಇಟ್ಕೋತೀನಿ, ಯಾಕಂದರೆ ಇದು ಕೂಡ ಒಂದು ಜರ್ನಿ ಬಗ್ಗೆ. ಆ ಜರ್ನಿಲಿ ಏನೆಲ್ಲ ಆಗಿತ್ತು ನೀವೇ ಕೇಳ್ತಾ ಹೋಗಿ. ಈ ಕತೆ ಆಗಿದ್ದು ಉಡುಪಿಯ ಒಂದು ಸಣ್ಣ ಗ್ರಾಮದಲ್ಲಿ. ಆ ಗ್ರಾಮದ ಹೆಸರು ಪಡಿ ಅಂತ. ಆ ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ವಾಸವಾಗಿದ್ದ, ಅವನ ಹೆಸರು ಸುರೇಶ್ ಅಂತ. ಹಾಗೆ ಕತೆ ಆಗಿದ್ದು ಈಗಿನ ಕಾಲದಲ್ಲಿ ಅಲ್ಲ, ಒಂದು ಸುಮಾರು 30 ವರ್ಷಗಳ ಹಿಂದೆ ಆದಂಥ ನೈಜ ಕತೆ ಇದು. ಸುರೇಶ್ ಎಂಬ ವ್ಯಕ್ತಿಗೆ ತುಂಬ ಜನ ಗೆಳೆಯರಿದ್ರು. ಸುರೇಶ್ಗೆ ಆ ಊರಲ್ಲಿ ತುಂಬಾ ಮರ್ಯಾದಿತ್ತು, ಯಾಕಂದರೆ ಅವನೊಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದ. ಅವನೂರಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಅಂದರೆ ಅವನೊಬ್ಬ ಮಾತ್ರ. ಅದಕ್ಕೋಸ್ಕರ ಊರಿನ ಎಲ್ಲ ಜನ ಕೂಡ ಅವನಿಗೆ ತುಂಬ ಮರ್ಯಾದೆ ಕೊಡ್ತಿದ್ರು. ಆದರೆ ಅವನಿಗೆ ಮಾತ್ರ ಯಾವುದೇ ಥರದ ಆಮ್ ಇದ್ದಿರುವುದಿಲ್ಲ. ಅವನೊಬ್ಬ ಸೀದಾ ಸಾದಾ ಮನುಷ್ಯ ಆಗಿದ್ದ. ಅದಲ್ಲದೆ ಅವನಿಗೆ ಫ್ರೆಂಡ್ಸ್ಗಳು ಜಾಸ್ತಿ. ಅವನು ಗೆಳೆಯರನ್ನ ತುಂಬ ಬೇಗ ಮಾಡ್ಕೋತಿದ್ದ. ಅವನಿಗೆ ಹಣ ಕೊಡೋದು, ಪಾರ್ಟಿ ಕೊಡೋದು ಅಂತ ಊರ್ ತುಂಬೆಲ್ಲ ಅವನದೇ ಫ್ರೆಂಡ್ಸ್ಗಳಾಗಿದ್ರು. ಆದರೆ ಅವನಿಗೆ ಆ ಊರಲ್ಲಿರೋ 4 ಜನ ಮಾತ್ರ ತುಂಬ ಕ್ಲೋಸ್ ಆಗಿದ್ರು. ಅವರ ಹೆಸರು ರವಿ, ಸಾಧು, ಪ್ರವೀಣ್ ಹಾಗೆ ದಿನೇಶ್ ಅಂತ. ವಾರಪೂರ್ತಿ ಕಷ್ಟಪಟ್ಟು ದುಡಿಯೋದು, ವೀಕೆಂಡಲ್ಲಿ ಗಮ್ಮತ್ ಮಾಡೋದು, ಇದೇ ಅವರ ಲೈಫ್ ಆಗಿತ್ತು. ನಾ ಮೊದಲೇ ಹೇಳಿದ್ದೆ, ಈ ಕತೆ ಆಗಿದ್ದು 80s ಕಾಲಘಟ್ಟದಲ್ಲಿ. ಹಾಗಾಗಿ ಆವಾಗ ಮೊಬೈಲ್, ಇಂಟರ್ನೆಟ್, ಕಂಪ್ಯೂಟರ್ ಅಂತ ಏನೂ ಕೂಡ ಇರಲಿಲ್ಲ. ಅದಲ್ಲದೆ ಅವರೊಟ್ಟಿಗೆ ಬೈಕ್ ಅಲ್ಲ, ಅವರೆಲ್ಲರೊಟ್ಟಿಗೆ ಕೂಡ 5 ಬೈಸಿಕಲ್ ಇತ್ತು. ಅದರೊಟ್ಟಿಗೆ ಅವರು ಯಾವಾಗಲೂ ಜರ್ನಿ ಮಾಡ್ತಿದ್ರು. ಸೊ ಹೀಗಿರುವಾಗ ಒಂದಿನ ಎಲ್ಲ ಒಂದು ಪ್ಲ್ಯಾನ್ ಮಾಡ್ತಾರೆ, ಈ ಸೈಕಲ್ ಒಟ್ಟಿಗೆ ಎಲ್ಲಾದರೂ ದೂರ ಪ್ರಯಾಣ ಮಾಡುವಂತ. ಯಾವ ಕಡೆ ಹೋಗುದಂತ ಥಿಂಕ್ ಮಾಡ್ತಿರುವಾಗ ಅವರಿಗೆ ಒಂದು ಟೆಂಪಲ್ ನೆನಪಾಗುತ್ತೆ. ಇವರ ಊರಿಂದ ಆ ಟೆಂಪಲ್ ತುಂಬಾ ದೂರ ಇದೆ, ಸುಮಾರೊಂದು 30 ಕಿಲೋಮೀಟರ್ ಇರ್ಬೋದು. ಸೊ ಇವರು ಡಿಸೈಡ್ ಮಾಡ್ತಾರೆ ಹೇಗಾದರೂ ಮಾಡಿ ಅಲ್ಲಿಗೆ ಹೋಗ್ಬೇಕಂತ, ಯಾಕಂದ್ರೆ ಅವರ ಜೀವಮಾನದಲ್ಲಿ ಇಲ್ಲಿವರೆಗೂ ಕೂಡ ಅಲ್ಲಿ ಹೋಗಿಲ್ಲ. ಸೊ ಈ ವೀಕೆಂಡ್ ಅಲ್ಲಿಗೆ ಹೋಗಿ ಗಮ್ಮತ್ ಮಾಡುವಂತ ಎಲ್ಲರೂ ಡಿಸೈಡ್ ಮಾಡ್ತಾರೆ. ಆದರೆ ಹೋಗೋದು ಹೇಗೆ? ಬಸ್ಸಲ್ಲಿ ಹೋಗ್ಲಿಕ್ಕೆ ತುಂಬಾ ಖರ್ಚಾಗುತ್ತೆ. ಹೇಗಾದರೂ ಖರ್ಚು ಕಡಿಮೆ ಮಾಡ್ಬೇಕಂತ ಥಿಂಕ್ ಮಾಡ್ತಿರುವಾಗ ದಿನೇಶ್ ಹೇಳ್ತಾನೆ, ಯಾಕೆ ನಾವು ನಮ್ಮ ಬೈಸಿಕಲ್ ಮೂಲಕ ಜರ್ನಿ ಮಾಡಬಾರ್ದಂತ. ಇವನ್ ಅದಕ್ಕೆ ಎಲ್ಲರೂ ಕೂಡ ಒಪ್ಪತ್ತಾರೆ, ಯಾಕಂದರೆ ಹೊಸ ಥರದ ಅನುಭವ, ಇಲ್ಲಿವರೆಗೆ ಕೂಡ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ ಹೇಗಾದರೂ ಮಾಡಿ ಈ ಜರ್ನಿನ ಒಂದು ಎಂಜಾಯ್ ಮಾಡಬೇಕಂತ ಅವರೆಲ್ಲರೂ ಸೈಕಲ್ ಮೂಲಕ ಹೋಗಲಿಕ್ಕೆ ಡಿಸೈಡ್ ಮಾಡ್ತಾರೆ. ಬಟ್ ಸೈಕಲ್ ಮೂಲಕ ಆ ಒಂದು ಜರ್ನಿನ ಕಂಪ್ಲೀಟ್ ಮಾಡಲಿಕ್ಕೆ ತುಂಬ ದಿನ ಬೇಕು. ಏನು ಮಾಡೋದಂತ ಥಿಂಕ್ ಮಾಡ್ತಿರುವಾಗ ಅವರೆಲ್ಲ ರಜೆ ಹಾಕುವಂತ ಡಿಸೈಡ್ ಮಾಡ್ತಾರೆ, ಯಾಕಂದರೆ ಆ ಟೆಂಪಲ್ಗೆ ಲೈಫಲ್ಲಿ ಒಂದೇ ಸಲ ಹೋಗೋದು. ಸೊ ನಾವು ರಜೆ ಹಾಕಿ ಹೋಗಿದ್ರೆ ಏನು ಕೂಡ ತೊಂದರೆ ಆಗಲ್ಲ. ಈ 1 ವೀಕ್ ಆದಷ್ಟು ರಜೆ ಹಾಕಿ ನಾವು ಗಮ್ಮತ್ ಮಾಡುವಂತ ಎಲ್ಲರೂ ಡಿಸೈಡ್ ಮಾಡ್ತಾರೆ. ಸರಿ ಅಂತ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಆ ವಿಷಯ ತಿಳಿಸಿ ಜರ್ನಿಗೆ ಅಂತೂ ರೆಡಿ ಆಗ್ತಾರೆ. ಆ ದಿನ ಬೆಳಗ್ಗೆ ಎಲ್ಲರೂ ಅಂದರೆ 5 ಜನ ಕೂಡ ಸೈಕಲ್ ತೆಗೆದು ತಮ್ಮ ಜರ್ನಿನ ಆ ಊರಿಂದ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಅಲ್ಲಲ್ಲಿ ಸ್ಟಾಪ್ ಕೊಟ್ಟು ತಾವು ಬುತ್ತಿಲಿ ತಂದಿದ್ದ ಅನ್ನ ಹಾಗೆ ಕೆಲವು ತಿಂಡಿಗಳನ್ನ ತಿಂತ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅವರು ಹೋಗೋ ದಾರಿಲಿ ಯಾವುದೇ ಹೋಟ್ಲಿಲ್ಲ. ಅದಕ್ಕೋಸ್ಕರ ಅವರೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿ ತಿಂಡಿನ ತಗೊಂಡು ಬಂದಿದ್ರು. ಅದಲ್ಲದೆ ಸೈಕಲ್ ಪಂಚರ್ ಆದರೆ ಅದಕ್ಕೆ ಪಂಚರ್ ಆಗಿಸ್ಬೇಕಂತ ಅದರ ಒಂದು ಅರೇಂಜ್ಮೆಂಟ್ನ ಕೂಡ ಮಾಡ್ಕೊಂಬಂದಿದ್ರು. ಹೀಗೆ ಹೋಗ್ತಾ ಹೋಗ್ತಾ ಬೆಳಕು ಸವಿದು ಕತ್ತಲಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಡೆ ಕತ್ತಲು ಕವಿದು ಬಿಟ್ಟಿದೆ. ಸೊ ಈ ಟೈಮಲ್ಲಿ ಜರ್ನಿ ಮಾಡಿದರೆ ಸೇಫ್ ಅಲ್ಲ, ಎಲ್ಲಾದರೂ ಒಂದು ಕಡೆ ಟೆಂಟ್ ಆಗಿ ಆರಾಮ್ ಮಾಡಬೇಕಂತ ಒಬ್ಬ ಹೇಳ್ತಾನೆ. ಆವಾಗ ಮತ್ತ ಬೆಳ್ತಾನೆ, ಈ ರಾತ್ರಿ ಇಲ್ಲಿ ನಿಂತರೆ ನಮ್ಮ ಜರ್ನಿ ಇನ್ನೂ ಕೂಡ ಶಾರ್ಟ್ ಆಗ್ಬೋದು. ಸೊ ನಾವು ರಾತ್ರಿ ಹೊತ್ತಲ್ಲಿ ಪ್ರಯಾಣ ಮಾಡಬೇಕಂತ ಅವರು ಡಿಸೈಡ್ ಮಾಡಿ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ.
ಹೀಗೆ ಸುಮಾರು ಹೊತ್ತಿನ ನಂತರ ಅವರು ಆಗುಂಬೆ ಘಾಟಿನ ರೀಚ್ ಆಗ್ತಾರೆ. ಯಾಕಂದ್ರೆ ಆ ಟೆಂಪಲ್ಗೆ ಹೋಗ್ಲಿಕ್ಕೆ ಆಗುಂಬೆ ಘಾಟಿನ ಕ್ರಾಸ್ ಮಾಡಿ ಹೋಗ್ಲೇಬೇಕು. ಆಗುಂಬೆ ಘಾಟಿನ ಎಲ್ಲರೂ ತುಂಬಾ ಫಾಸ್ಟ್ ಫಾಸ್ಟ್ ಆಗಿ ಹತ್ತಾರೆ, ಆದ್ರೆ ದಿನೇಶ್ ಹಾಗೆ ರವಿ ಮಾತ್ರ ತುಂಬಾ ಸ್ಲೋ ಆಗ್ತಾರೆ. ಯಾಕಂದ್ರೆ ಅವರು ಸೈಜ್ ಅಲ್ಲಿ ತುಂಬಾ ದಪ್ಪ ಇದ್ರು, ಅವರಿಗೆ ಸೈಕಲ್ ತೊಳಿಲಿಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಅವರು ತುಂಬಾನೇ ಕಷ್ಟಪಟ್ಟು ಆಗುಂಬೆ ಘಾಟಿನ ಏರ್ತಿದ್ರು. ಉಳಿದವರು ತುಂಬಾ ಮುಂದೆ ಹೋದ್ರು ಕೂಡ ಇವರಿಬ್ಬರು ಮಾತ್ರ ನಿಧಾನವಾಗಿ ಹೋಗ್ತಿದ್ರು. ಆ ಹೊತ್ತಿಗೆ ಯಾವ ಕಾರಣಕ್ಕೂ ಗೊತ್ತಿಲ್ಲ, ಅಥವಾ ರಸ್ತೆಯಲ್ಲಿದ್ದ ಒಂದು ಮೊಳೆ ಚುಚ್ಚೆಯ ಗೊತ್ತಿಲ್ಲ, ರವಿಯ ಸೈಕಲ್ ಪಂಚರ್ ಆಗಿ ಬಿಡುತ್ತೆ. ಏನೇ ಮಾಡಿದ್ರು ಕೂಡ ಅವನಿಗೆ ಸೈಕಲ್ನ ಮುಂತಗೊಳ್ಳಿಕ್ಕೆ ಆಗುದಿಲ್ಲ. ದಿನೇಶ್ ಕೂಡ ಸೈಕಲ್ನ ಸ್ಟಾಪ್ ಮಾಡಿ ಅವನಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ತಾನೆ. ನಂತರ ದಿನೇಶ್ ತನ್ನ ಗಾಡಿ ಹಿಂದಿಂದ ಪಂಚರ ಕುಗಿಬಣ್ಣ ತೆಗೆದು ರವಿಯ ಗಾಡಿಗೆ ಪಂಚರ್ ಆಗಲಿಕ್ಕೆ ಮುಂದಾಗ್ತಾನೆ. ಆವಾಗ ಅವರ ಗಮನ ಸುತ್ತಮುತ್ತ ಕಾಡಿನ ಕಡೆ ಹೋಗುತ್ತೆ. ಒಂದೇ ಸಮನೆ ಕತ್ತಲು ಬೇಕು ಅಂತಿತ್ತು. ಅದಲ್ಲದೆ ಅಕ್ಕಪಕ್ಕದ ಮರ ಅಲ್ಲಾಡ್ತಿರುವಾಗೆ ಇವರಿಗೆ ತೋರಿ ಬರ್ತಿತ್ತು. ರವಿ ಹೇಳ್ತಾನೆ, ಆಗುಂಬೆ ಘಾಟಿ ಬೇರೆದು, ಅಕ್ಕಪಕ್ಕ ದೆವ್ವಗಳಿರ್ತವೆ, ಆದಷ್ಟು ಬೇಗ ಮಾಡುವಂತ ಸ್ವಲ್ಪ ಫೋರ್ಸ್ ಹಾಕಿ ಜೋರ್ ಮಾಡ್ತಾನೆ. ಆದ್ರೆ ದಿನೇಶ್ ಮಾತ್ರ ಅವನ ಮಾತಿಗೆ ಗಮನ ಕೊಡದೆ ತನ್ನ ಕಾರ್ಯದಲ್ಲಿ ಬ್ಯುಸಿ ಆಗ್ತಾ ಹೋಗ್ತಾನೆ. ದಿನೇಶ್ ಆ ಕಾರ್ಯದಲ್ಲಿ ಬ್ಯುಸಿ ಆಗಿದ್ರೆ ರವಿ ಮಾತ್ರ ಒಬ್ಬನೇ ನಿಂತು ಅಕ್ಕಪಕ್ಕ ಅಬ್ಸರ್ವ್ ಮಾಡ್ತಿರ್ತಾನೆ. ಯಾಕಂದ್ರೆ ಅವನಿಗೆ ದೆವ್ವ ಬೂತಂದ್ರೆ ತುಂಬಾ ಭಯ, ಎಲ್ಲಿ ದೆವ್ವ ಬಂದು ನಮ್ಮನ್ನ ಅಟ್ಯಾಕ್ ಮಾಡುತ್ತೆ ಅಂತ ಅವನಿಗೆ ಭಯ ಕಾಡ್ತಿತ್ತು. ಯಾಕಂದ್ರೆ ಅದು ಆಗುಂಬೆ ಘಾಟಿ ಬೇರೆ, ಆಗುಂಬೆ ಘಾಟಿಲಿ ರಾತ್ರಿ ಹೊತ್ತಲ್ಲಿ ದೆವ್ವಗಳ ಕಾಟ ಇದ್ದೇ ಇದೆ. ಅದಲ್ಲದೆ ಇವಾಗ ಟೈಮ್ ಬೇರೆ, 12 ಗಂಟೆ ಮೇಲಾಗಿದೆ, ಬೇಗ ಬೇಗ ಮಾಡುವಂತ ಅವನು ಕೂಗ್ತಾನೆ. ಸೊ ಅಂತೂ ಸ್ವಲ್ಪ ಹೊತ್ತಿನ ನಂತರ ಗಾಡಿ ರೆಡಿಯಾಗಿ ಅವರಿಬ್ಬರು ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಎಷ್ಟೇ ದೂರ ಹೋದ್ರೂ ಕೂಡ ಉಳಿದವರ ಪತ್ತೆ ಇರುವುದಿಲ್ಲ, ಇಲ್ಲಿವರೆಗೆ ಇಲ್ಲೇ ಇದ್ರು, ಅಷ್ಟು ಬೇಗ ಎಲ್ಲಿ ಹೋದ್ರು ಅಂತ ಇವರಿಗೆ ಗೊತ್ತೇ ಆಗಲ್ಲ. ಇವರು ಕೂಡ ಭಯದಲ್ಲಿ ಸೈಕಲ್ನ ಮತ್ತೆ ಮತ್ತೆ ಜೋರಾಗಿ ಮೆಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಎಷ್ಟೇ ಸ್ಪೀಡ್ ಆಗಿ ಹೋದ್ರೂ ಕೂಡ ಅವರ ಪತ್ತೆ ಇರುವುದಿಲ್ಲ. ಇವರು ಸ್ವಲ್ಪ ಹೊತ್ತು ಅಲ್ಲೇ ಗಾಡಿ ನಿಲ್ಲಿಸಿ ಥಿಂಕ್ ಮಾಡ್ತಾರೆ ಯಾವ ಕಡೆ ಹೋಗಿರ್ಬೋದಂತ. ಆವಾಗ ಅವರ ಗಮನ ಅಲ್ಲಿದ್ದ ಒಂದು ಪೇಪರ್ ಕಡೆ ಹೋಗುತ್ತೆ. ನೋಡಿದ್ರೆ ಆ ಪೇಪರ್ ಮೇಲೆ ಕೆಲವೊಂದು ವರ್ಡ್ಸ್ ಇದ್ದಿರುತ್ತೆ. ಇವರು ಕೂಡ ಕುತೂಹಲದಲ್ಲಿ ಹೋಗಿ ಅದನ್ನ ಓದ್ತಾರೆ. ನೋಡಿದ್ರೆ ಆ ಲೆಟರ್ ಬರೆದಿದ್ದು ಬೇರೆ ಯಾರು ಅಲ್ಲ, ಅವರ ಗೆಳೆಯರಾಗಿದ್ರು. ಅವರು ಆ ಲೆಟರಲ್ಲಿ ಈ ರೀತಿಯಾಗಿ ಬರೆದಿದ್ರು, ಮುಂದೆ ಸಿಗೋ ಈ ದಾರಿಯಲ್ಲಿ ನಾವು ಹೋಗ್ತಿದ್ದೇವೆ, ನೀವು ಕೂಡ ಈ ದಾರಿಯಾಗಿ ಬೇಗ ಬನ್ನಿ, ನಾವು ಕಾಯ್ತಿದ್ದೇವಂತ. ಸೊ ಇವರಿಗೆ ಅದನ್ನ ಕಂಡು ತುಂಬಾನೇ ಖುಷಿಯಾಗುತ್ತೆ. ಅಂತೂ ಇಂತೂ ಫ್ರೆಂಡ್ಸ್ ಈ ಕಡೆ ಇದ್ದಾರಂತ ಅವರು ಆ ಗಾಡಿನ ಆ ದಾರಿ ಕಡೆ ಬದಲಾಯಿಸ್ತಾರೆ. ಆದ್ರೆ ಆ ದಾರಿ ಯಾವುದು, ಏನ್ ಕತೆ ಅಂತ ಅವರಿಗೆ ದೇವರನೇ ಗೊತ್ತಿಲ್ಲ. ಆದ್ರೆ ಆ ದಾರಿ ಮಾತ್ರ ಕತ್ಲಿಂದ ತುಂಬೋಗಿತ್ತು. ಮುಂದೇನಾಗ್ಬೋದಂತ ನೀವು ಹೀಗೆ ಕೇಳ್ತಾ ಹೋಗಿ. ಹೀಗೆ ಆ ದಾರಿ ಮೂಲಕ ಹೋಗ್ತಿದ್ದ ಅವರಿಬ್ಬರ ಕಣ್ಣಿಗೆ ದೂರದಲ್ಲಿದ್ದ ಒಂದು ಬಸ್ ಸ್ಟ್ಯಾಂಡ್ ತೋರಿ ಬರುತ್ತೆ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂಥರ ಬೆಂಕಿ ಉರಿದಾಗೆ ರವಿಗೆ ಭಾಸವಾಗುತ್ತೆ. ಇವನು ಗಾಬರಿಯಲ್ಲಿ ಅಲ್ಲೇ ಗಾಡಿ ನಿಲ್ಲಿಸಿ ದಿನೇಶ್ನ ಕರೀತಾನೆ. ನೋಡು ಅಲ್ಲಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಬೆಂಕಿ ಉರಿತಿದೆ, ಮೋಸ್ಟ್ಲಿ ಕೊಳ್ಳಿದೇ ಬರಬೇಕು, ನಂಗೆ ಹೋಗ್ಲಿಕ್ಕೆ ಭಯ ಆಗ್ತಿದೆ, ನಾವು ರಿಟರ್ನ್ ಹೋಗುವಂತ ಅವನು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ದಿನೇಶ್ ಮಾತ್ರ ಬೈತಾನೆ, ದೆವ್ವನ ದೆವ್ವ ಅಲ್ಲ, ಏನಲ್ಲ, ಈ ಟೈಮಲ್ಲಿ ಇದೆಲ್ಲ ಇದ್ದೇ ಇರುವುದಿಲ್ಲ, ಯಾರೋ ಮನುಷ್ಯರಬೇಕು ಹೋಗಿ ನೋಡುವಂತ ಅವರು ಹತ್ತಿರ ಹೋಗಿ ಚೆಕ್ ಮಾಡಿ ಬಿಡ್ತಾರೆ. ಆಕ್ಚುಲಿ ದಿನೇಶ್ನಾಗೆ ಸ್ಕರ್ಟ್ ಆಗಿತ್ತು, ಅವನೊಬ್ಬ ಭಿಕ್ಷುಕಾಗಿದ್ದ, ಅದೇ ಅವನು ಬೀಡಿ ಎಳಿತಿದ್ದ. ಅದರದೇ ಒಂದು ಬೆಂಕಿನ ಕಂಡು ರವಿ ಭಯಪಟ್ಟಿದ್ದು. ಅಣ್ಣ, ಈ ದಾರಿಯಲ್ಲಿ ಯಾರಾದ್ರೂ ಸೈಕಲ್ ಮೂಲಕ ಹೋದ್ರ ಅಂತ. ಆದ್ರೆ ಅದಕ್ಕೆ ಆ ಭಿಕ್ಷುಕ ಮಾತ್ರ ಏನು ಕೂಡ ಉತ್ತರಿಸದೆ ಸುಮ್ಮನೆ ನಗ್ತಾನೆ. ಇವರಿಗೆ ಅವನ ನಗು ಏನಂತೇನೆ ಅರ್ಥ ಆಗಲ್ಲ. ಇವರು ಹತ್ತಿರ ಹೋಗಿ ಮತ್ತೆ ಹೇಳ್ತಾರೆ, ಯಾರಾದ್ರೂ ಹೋದ್ರ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಆ ಹೌದು, ಇವಾಗಷ್ಟೇ ಈ ದಾರಿ ಮೂಲಕ ತುಂಬಾ ಜನ ಸೈಕಲಲ್ಲಿ ಹೋದ್ರು ಅಂತ. ಇವರಿಗೆ ಅರ್ಥ ಆಗಲ್ಲ, ಮೋಸ್ಟ್ಲಿ ತುಂಬಾ ಜನ ಅಂದ್ರೆ 3 ಜನ ಇರಬೇಕು ಅಂತ ಸುಮ್ಮನಾಗ್ತಾರೆ. ಹಾಗೆ ಆ ದಾರಿ ಕಡೆ ತಮ್ಮ ಪ್ರಯಾಣನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ಸ್ವಲ್ಪ ದೂರ ಹೋಗ್ಬೇಕು, ಆವಾಗ ಹಿಂದಿದ್ದ ಆ ಭಿಕ್ಷುಕ ಅವರನ್ನ ಮತ್ತೆ ಕರೀತಾನೆ, ಇಲ್ಲಿ ಬನ್ನಿ ಅಂತ. ಇವರು ಹೋಗಿ ಏನಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಸರ್, ನೀವು ಯಾರಂತ ಗೊತ್ತಿಲ್ಲ, ಬಟ್ ಇವತ್ತಲ್ಲಿ ಈ ದಾರಿಲಿ ಹೋಗೋದು ಅಷ್ಟೇನು ಒಳ್ಳೇದಲ್ಲ, ಯಾಕಂದ್ರೆ ಈ ದಾರಿಲಿ ಬ್ರಹ್ಮ ರಾಕ್ಷಸನ ಕಾಟೆದೆ. ಸೊ ನೀವು ಬೆಟರ್ ಈ ದಾರಿಲಿ ಹೋಗದಿರೋದೇ ಬೆಸ್ಟ್ ಅಂತ ಅವನು ಸಲಹೆ ಕೊಡ್ತಾನೆ. ಬಟ್ ಇವ್ರು ಮಾತ್ರ ಅವನ ಮಾತನ್ನ ಕಡೆಗಣಿಸಿ ಅಲ್ಲಿಂದ ಹೋಗ್ಲಿಕ್ಕೆ ಮುಂದಾಗ್ತಾರೆ. ಆವಾಗ ಆ ವ್ಯಕ್ತಿ ಅವರ ಅಡ್ಡ ಬಂದು, ನೋಡಿ, ನೀವಿನ್ನೂ ಸಣ್ಣವರು, ನಾ ಹೇಳೋ ಮಾತು ಕೇಳಿ,
ಅದೋಗ್ಲಿ, ಹೋಗದಾದ್ರೆ ಹೋಗಿ, ಆದ್ರೆ ಈ ಉಪ್ಪನ್ನ ತಗೊಂಡೋಗಿ. ಒಂದ್ ವೇಳೆ ಬ್ರಹ್ಮರಕಸ ನಿಮ್ಮ ದಾರಿಗೆ ಅಡ್ಡ ಬಂದ್ರೆ ನಿಮ್ಮ ದಾರಿಗೆ ಈ ಉಪ್ಪನ್ನ ಹಾಕಿ ನೀವು ಜನನ ಮುಂದುವರಿಸಿ. ಆವಾಗ ಆ ರಕ್ಕಸ ಉಪ್ಪನ್ನ ದಾಟಿ ನಿಮ್ಮ ಮುಂದೆ ಬರಲ್ಲ. ಇದು ನಿಮ್ಮ ಸೇಫ್ಟಿಗೋಸ್ಕರ ಅಂತ ಬಲವಂತವಾಗಿ ಅವನ ಕೈಯಲ್ಲಿ ಕೊಟ್ಟು ಅಲ್ಲಿಂದ ಹೋಗಿ ಬಿಡ್ತಾನೆ. ಇವರು ಕೂಡ ಹೋದ್ರೆ ಹೋಗ್ಲಿ, ಅವನ್ ಮಾತು ಕೇಳುವಂತ ಆ ಉಪ್ಪಿನ ಮೂಟೆಯನ್ನ ಸೈಕಲಿಂದ ಹಾಕೊಂಡು ತಮ್ಮ ಜನನ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ಅವರಿಗೆ ಎಷ್ಟೇ ದೂರ ಹೋದ್ರೂ ಕೂಡ ಅವರ ಗೆಳೆಯರ ಪತ್ತೆನೆ ಸಿಗುವುದಿಲ್ಲ. ಇವರು ಯಾವ್ದಾರಿಗೆ ಬಂದ್ಬಿಟ್ಟು ಅಂತ ಬಾಯಲಿಕ್ಕೆ ಶುರುವಾಗುತ್ತೆ. ಆವಾಗ ಅವರ ಗಮನ ಪಕ್ಕದಲ್ಲಿದ್ದ ಒಂದು ಟೆಂಪಲ್ ಕಡೆ ಹೋಗುತ್ತೆ. ಅದೇನೋ ದೇವಸ್ಥಾನ ಅಲ್ಲ, ಒಂದು ದೈವಸ್ಥಾನ ಆಗಿತ್ತು. ಬಡಿ ಯಾವ ದೈವ ಅಂತ ಗೊತ್ತಿಲ್ಲ. ಆದ್ರೆ ಆಶ್ಚರ್ಯ ಅಂದ್ರೆ ಆ ದೈವಸ್ಥಾನದ ಒಳಗೆ ಬೆಳಕುರುತ್ತಿತ್ತು. ಇವಾಗ ಗಂಟೆ 3 ಆಗಿದೆ. ಈ ಹೊತ್ತಲ್ಲಿ ಆ ದೈವಸ್ಥಾನದಲ್ಲಿ ಯಾರಿರ್ಬೋದು, ಮನುಷ್ಯರ ಇಲ್ಲ ದೈವನ ಅಂತ ಇವರಿಗೆ ಬಾಯಲಿಕ್ಕೆ ಶುರುವಾಗುತ್ತೆ. ಇವರು ಅಲ್ಲೇ ಕೈ ಮುಗಿದು ಮತ್ತೆ ಸೈಕಲ್ ತೆಗೆದು ಮುಂದುವರಿತಾರೆ. ದಿನೇಶ್ ತುಂಬಾ ಮುಂದೋಗ್ತಾನೆ, ಆದ್ರೆ ರವಿ ಮಾತ್ರ ನಿಧಾನವಾಗಿ ಸೈಕಲ್ ಓಡಿಸ್ತಾ ಬರ್ತಿರ್ತಾನೆ. ಆವಾಗ ಅವನ ಗಮನ ರೋಡ್ನ ಸೈಡಲ್ಲಿದ್ದ ಒಂದು ದೊಡ್ಡದಾದ ಆಲದ ಮರದ ಕಡೆ ಹೋಗುತ್ತೆ. ಇವನು ಸೈಕಲ್ ನಿಲ್ಲಿಸಿ ಆ ಮರದ ಕಡೆ ನೋಟ ಬಿರ್ತಾನೆ. ಯಾಕಂದ್ರೆ ಅವನಿಗಲ್ಲಿ ಏನೋ ತೋರಿದಾಗೆ ಭಾಸವಾಗಿತ್ತು. ಸ್ವಲ್ಪ ಧೈರ್ಯ ಕಡಿಮೆ ಆದ್ರೂ ಏನಿರ್ಬೋದಂತ ಅವನು ಗಾಡಿ ನಿಲ್ಲಿಸಿ ಆ ಮರದ ಹತ್ತಿರ ಹೋಗ್ತಾನೆ. ಹಾಗೆ ಮರದ ಮೇಲೆ ನೋಟ ಬಿರ್ತಾನೆ. ನೋಡಿದ್ರೆ ಮರದ ಮೇಲೆ ಯಾರೋ ಕೂತಿರುವ ಹಾಗೆ ಅವನಿಗೆ ಭಾಸವಾಗಿತ್ತು. ಅದೇ ಕೂಡಲೇ ದಿನಷ್ಟ ಕರೆದು ತೋರಿಸ್ತಾನೆ, ನೋಡಲಿ ಆ ಮರದ ಮೇಲೆ ಯಾರೋ ಕೂತಿದ್ದಾರಂತ. ಇವರು ಕೂಡ ಕಣ್ಣನ್ನು ಒರೆಸ್ಕೊಂಡು ಕರೆಕ್ಟಾಗಿ ನೋಡ್ತಾರೆ. ನೋಡಿದ್ರೆ ಅದೊಂದು ಆಕೃತಿ ಆಗಿತ್ತು. ಶಾಕಿಂಗ್ಲಿ ಆಕೃತಿಯ ಕಣ್ಣು ಕೆಂಪಾಗಿತ್ತು. ಇವರಿಗೆ ಭಯದಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗದೆ ಗಾಡಿ ತೆಗೆದು ಅಲ್ಲಿಂದ ಹೋಗಿ ಬಿಡ್ತಾರೆ. ಅಬ್ಬ ಅಂತೂ ಬಚವಾದ್ವಿ, ಮೋಸ್ಟ್ಲಿ ಅದು ಬ್ರಹ್ಮರಕಸನೇ ಆಗಿರ್ಬೇಕಂತ ರವಿ ಹೇಳ್ತಾನೆ. ಆವಾಗ ಅವನ ಗಮನ ಏಕೆ ಸೈಕಲ್ನ ಮೇರೆ ಕಡೆ ಹೋಗುತ್ತೆ. ನೋಡಿದ್ರೆ ಅಲ್ಲಿ ಯಾವುದೊಂದು ಆಕೃತಿ ಅವರ ಬೆನ್ನಟ್ಟಿ ಬಂದಾಗೆ ಅವರಿಗೆ ತೋರ್ತಿತ್ತು. ಇವರು ಗಾಬರಿಯಲ್ಲಿ ಹಿಂದೆ ಹೋಗ್ತಾರೆ. ಅಲ್ಲಿ ದೊಡ್ಡದಾದ ಆಕೃತಿ ಕೆಂಪು ಕಣ್ಣನ್ನ ಬೀರಿಸಿಕೊಂಡು ಇವರನ್ನ ಅಟ್ಟಿಸ್ಕೊಂಡು ಬರ್ತಿರುತ್ತೆ. ಇವರಿಗೆ ಇನ್ನೂ ಕೂಡ ಭಯ ಆಗಿ ಸೈಕಲ್ನ ಇನ್ನೂ ಕೂಡ ಜೋರಾಗಿ ತೊಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ದಿನೇಶ್ಗೆ ಆ ಭಿಕ್ಷುಕ ಹೇಳಿದ ಒಂದ್ ಮಾತು ನೆನಪಾಗುತ್ತೆ. ಒಂದ್ ವೇಳೆ ರಕ್ಕಸ ದಾರಿಯಲ್ಲಿ ಸಿಕ್ಕರೆ ಉಪ್ಪನ್ನ ಅದರ ದಾರಿಗೆ ಹಾಕಿ ನಿಮಗೇನು ಕೂಡ ಆಗಲ್ಲಂತ. ಸೊ ಅದಕ್ಕೆ ದಿನೇಶ್ ಅದೇ ಕೂಡಲೇ ಗಾಡಿ ನಿಲ್ಲಿಸಿ ಹಿಂದಿದ್ದ ಉಪ್ಪನ್ನ ದಾರಿ ಮೇಲೆ ಚೆಲ್ತಾನೆ. ನಂತರ ಹಿಂದೆ ಮುಂದು ಏನು ಕೂಡ ನೋಡದೆ ಸೈಕಲ್ ತೆಗೆದು ಇಬ್ಬರು ಅಲ್ಲಿಂದ ಮುಂದೋಗ್ತಾರೆ. ಸುಮಾರು ದೂರ ಹೋದ ನಂತರ ಮಿರರ್ ಮೂಲಕ ಹಿಂದೆ ನೋಡ್ತಾರೆ. ಆವಾಗ ಹಿಂದೆ ಬರ್ತಿದ್ದ ಆ ಆಕೃತಿ ಅಲ್ಲಿಂದ ಮಾಯವಾಗಿ ಬಿಟ್ಟಿತ್ತು. ಆವಾಗ ಅವರಿಗೆ ಆ ಭಿಕ್ಷೆ ಹೇಳಿದ ಮಾತು ನಿಜ ಅಂತ ಅರ್ಥ ಆಗುತ್ತೆ. ನಂತರ ಹೇಗೋ ಒಂದು ಸುಮಾರು 1 ಗಂಟೆ ಜರ್ನಿ ನಂತರ ಕೊನೆಗೂ ಅವರಿಗೆ ಅವರ ಫ್ರೆಂಡ್ ಸಿಗ್ತಾರೆ. ನಂತರ ಆದ ಅಷ್ಟು ಘಟನೆನ ಅವರೊಟ್ಟಿಗೆ ಶೇರ್ ಮಾಡ್ತಾರೆ. ಹಾಗೆ ಅಲ್ಲಿಗೆ ಕತೆ ಎಂಡ್ ಆಗುತ್ತೆ ಕೂಡ.